ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಶ್ರೀ ಆನ್ಲೈನ್ ಸೆಂಟರ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಿರಿಯ ಪಶು ವೈದ್ಯಕೀಯ ಸಹಾಯಕರ ಹುದ್ದೆಗಳನ್ನು ನೇಮಕ ಅಂತೇನು ಹೊರಡಿಸಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡಿಬಿಟ್ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ಗಳು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನೀವು ಡೈರೆಕ್ಟಾಗಿ ನೋಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಿರಿಯ ಪಶು ವೈದ್ಯಕೀಯ ಸಹಾಯಕರ ಹುದ್ದೆಗಳನ್ನು ನೇಮಕ ಅಂತೇನು ಹೊರಡಿಸಿದ್ದಾರೆ. ನಿಮಗೆ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ 750 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಫ್ರೆಂಡ್ಸ್. ಮತ್ತು ಅರ್ಜಿ ಶುಲ್ಕ ಮತ್ತು ಸ್ವೀಕೃತ ಕಾಲಮಿತಿ ನೋಡೋದಾದರೆ, ನಿಮಗೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ ನೋಡೋದಾದರೆ 5/10/2022 ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್, ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು. ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನೋಡೋದಾದರೆ 4/11/2022 ನಿಮಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಆಗಿರುತ್ತೆ. ಮತ್ತು ಶುಲ್ಕವನ್ನು ಪಾವತಿಸುವ ಕೊನೆ ದಿನಾಂಕ 6/10/2022. ನೋಡಿ ಫ್ರೆಂಡ್ಸ್, ಇದು 6/11/2022 ಆಗಬೇಕಿತ್ತು, ಇದು ಫ್ರೆಂಡ್ ಮಿಸ್ಟೇಕ್ ಆಗಿದೆ. ಇದು 6/11/2022 ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಇಲ್ಲಿ ನೀಡಿರ್ತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಹಂತಗಳು ನೋಡೋದಾದರೆ, ನಿಮಗೆ ಇದು ಆನ್ಲೈನ್ ಮೋಡ್ ಇರುತ್ತೆ, ನೀವು ಅಪ್ಲಿಕೇಶನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ನೋಡೋದಾದರೆ, ನಿಮಗೆ ಶುಲ್ಕ ನೋಡೋದಾದರೆ ಫ್ರೆಂಡ್ಸ್, ನಿಮಗೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕವನ್ನು ನೀಡಿದ್ದಾರೆ. ಮತ್ತು ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 750 ನೀಡಿದ್ದಾರೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ 500 ಅರ್ಜಿ ಶುಲ್ಕವನ್ನು ಇಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ನೋಡೋದಾದರೆ, ನಿಮಗೆ ನೇಮಕಾಂತಿ ವಿಧಾನ ನೋಡೋದಾದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸ್ತಾರೆ. ಇಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಫಸ್ಟು ನಿಮಗೆ ನೀಡ್ತಾರೆ. ಅದರಲ್ಲಿ ನಿಮಗೆ 100 ಮಾರ್ಕ್ಸಿಂದ 100 ಕ್ವಶನ್ ನೀಡ್ತಾರೆ, 2 ಅವರ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಬಹು ಆಯ್ಕೆ ಪತ್ರಿಕೆಯನ್ನು ನೀಡಿರ್ತಾರೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ 1:4 ಅಲ್ಲಿ ನಿಮಗೆ ಅಂಕದ ಆಧಾರದ ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ನ ನೀಡ್ತಾರೆ ಫ್ರೆಂಡ್ಸ್. ಇದಕ್ಕೆ ಈ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಒಂದು ನೋಡೋದಾದರೆ, ನಿಮಗೆ ವೇತನ ಶ್ರೇಣಿ ನೋಡೋದಾದರೆ 21,400ರಿಂದ 42,000ವರೆಗೆ ನಿಮಗೆ ವೇತನವನ್ನು ಇಲ್ಲಿ ನೀಡ್ತಾರೆ. ಮತ್ತು ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ವಯೋಮಿತಿ ನೋಡೋದಾದರೆ, ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದರೆ ಫ್ರೆಂಡ್ಸ್, ನಿಮಗೆ ಕರ್ನಾಟಕದ ಪಶು ವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಬೀದರ್ ವಿಶ್ವವಿದ್ಯಾಲಯದಿಂದ ನೀಡುತ್ತಿರುವ ಪಶು ಆರೋಗ್ಯ ಡಿಪ್ಲೊಮಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆಗಿರಬೇಕಾಗುತ್ತೆ. ನೀವು ಫ್ರೆಂಡ್ಸ್ ನೋಡಿ, ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ, ಅದು ಬೀದರ್ ವಿಶ್ವವಿದ್ಯಾಲಯ, ನೀವು ಡಿಪ್ಲೊಮಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಫ್ರೆಂಡ್ಸ್. ಫ್ರೆಂಡ್ಸ್, ಇದಕ್ಕೆ ವಯೋಮಿತಿ ನೋಡೋದಾದರೆ, ನಿಮಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆ ದಿನಾಂಕದೊಂದು ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು, ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು ಫ್ರೆಂಡ್ಸ್. ಮತ್ತು ಕನಿಷ್ಠ 18 ವರ್ಷಗಳಾಗಿರಬೇಕಾಗುತ್ತೆ. ಮತ್ತು ನಿಮಗೆ ಇದನ್ನು ಏಜ್ ರಿಲ್ಯಾಕ್ಸೇಷನ್ ನೀಡಿದ್ದಾರೆ. ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷಗಳು, ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳ ಇಲ್ಲಿ ಏಜನ್ನು ನೀಡಿದ್ದಾರೆ ಫ್ರೆಂಡ್ಸ್. ಇದರದ್ದು ಹುದ್ದೆಗಳ ವರ್ಗೀಕರಣ ನೋಡಿದ್ದಾರೆ ಫ್ರೆಂಡ್ಸ್. ನಿಮಗೆ ಪಶು ವೈದ್ಯಕೀಯ ಸಹಾಯಕರ ಹುದ್ದೆಗಳ ವರ್ಗೀಕರಣ 250 ಸೀಟ್ಗಳಿದೆ ಫ್ರೆಂಡ್ಸ್. ಮೀಸಲಾತಿ ಅನುಗುಣವಾಗಿ ನಿಮಗೆ ಸೀಟ್ಗಳನ್ನು ಇಲ್ಲಿ ಹಂಚಿದ್ದಾರೆ. ಎಲ್ಲ ಕಾಸ್ಟ್ ವೈಸ್ ಇಲ್ಲಿ ಸೀಟನ್ನು ನೀಡಿದ್ದಾರೆ ಫ್ರೆಂಡ್ಸ್. ಯೋಜನಾ ನಿರಸಿತ ಸೀಟ್ಗಳಿದ್ದಾವೆ. ಮತ್ತು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಮಾಜಿ ಸೈನಿಕ, ಇತರೆ ಮಹಿಳೆ ಎಲ್ಲ ಮೀಸಲಾತಿ ಅನುಗುಣವಾಗಿ ಇಲ್ಲಿ ಸೀಟ್ಗಳನ್ನು ನೀಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ ನಿಮಗೆ ಅರ್ಜಿ ಸಲ್ಲಿಸುವ ಇಂಪಾರ್ಟೆಂಟ್ ಡೇಟ್ನ ತಿಳಿಸ್ತೀನಿ. 5/10/2022 ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ, ನೀವು ಆವಾಗ ಅರ್ಜಿ ಸಲ್ಲಿಸಬಹುದು. ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನಿಮಗೆ 4/11/2022 ಆಗಿರುತ್ತೆ, ನಿಮ್ಮದು ಕೊನೆಯ ದಿನಾಂಕ. ಮತ್ತು ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 6/11/2022 ನಿಮಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರಗಳು.